ಆತ್ಮೀಯ ಕನ್ನಡಿಗರೇ ನಮಸ್ಕಾರ ಅದೇನೋ ಗೊತ್ತಿಲ್ಲಪ್ಪ ರೈತ ತನ್ನ ಪ್ರಾಡಕ್ಟ್ನ ತಾನು ಬೆಳೆದಂಥ ಬೆಳೆಯನ್ನು ಮಾರುವಾಗ ಕಣ್ಣೀರು ಅಂಥ ಪರಿಸ್ಥಿತಿ ಈ ಸಂದರ್ಭದಲ್ಲಿ ಈ ಸಮಾಜದಲ್ಲಿ ಇದೆ ಜತೆಗೆ ಸಿನಿಮಾ ಮಾಡಿದ ರೈತ ಇದನ್ನಲ್ಲ ಸಿನಿಮಾ ಮೇಕರ್ ಅವನು ಕೂಡ ತನ್ನ ಪ್ರಾಡಕ್ಟ್ನ ಮಾರೋಬೇಕಾದ್ರೆ ಕೆಲವೊಂದು ಸಂದರ್ಭದಲ್ಲಿ ಕಣ್ಣೀರು ಹಾಕೋ ಪರಿಸ್ಥಿತಿ ಬರುತ್ತೆ ಅದು ಮೆಂಟಲಿ ಅಲ್ಲ ಮನಸಾರೆ ಬಂದ್ಬಿಡುತ್ತೆ ಅಂತ ಅನ್ಸುತ್ತೆ ಇವತ್ತು ಆ ಥರದೊಂದು ಗಟ್ಟಿ ಮನುಷ್ಯ ಕಣ್ಣೀರು ಹಾಕೊಂಡು ಮಾತನಾಡಿದ್ದು ಫಸ್ಟ್ ಟೈಮ್ ನಾನು ನೋಡಿದ್ದು ಎಸ್ ಈ ವಿಚಾರ ಕೇಳಿದಾಗ ಯಾರು 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 ಅನ್ನ ನೀವು ಕೇಳೋ ಪ್ರಶ್ನೆಗೆ ಉತ್ತರ ಶಶಿ ಎಂತೆಂಥ ವಿಚಾರಗಳು ಬಂದಾಗೆಲ್ಲ ಗಟ್ಟಿಯಾಗಿ ಮಾತನಾಡಿದ್ದು ನಾನು ನೋಡಿದ್ದೀನಿ ಬಟ್ ಅದ್ಯಾಕೋ ಯಾಕೋ ಬಿಟ್ರಪ್ಪ ರೈತನಿಗೂ ಮತ್ತು ಸಿನಿಮಾ ಮೇಕರ್ಗೂ ಒಂದೇ ಥರ ಪರಿಸ್ಥಿತಿ ಇದೆಯಾ ಅಂತ ಅನ್ಸುತ್ತಲ್ವಾ ಹಂಡ್ರೆಡ್ ಪರ್ಸೆಂಟ್ ಸರ್ ಒಳ್ಳೆ ನೀವು ಕೇಳ್ತಿದ್ರೆ ಒಂಥರ ಬಾವಿಫ್ ಮಾಡ್ತಾ ಮತ್ತೆ ನೀವು ಹೇಳಿದ ಪ್ರಶ್ನೆಗೆ ಸರ್ ಒಬ್ಬ ರೈತನ ಕಷ್ಟ ಹೇಳ್ತೀನಿ ಸರ್ ಬೀಜ ಹಾಕ್ತಾನೆ ಮೊಳಕೆ ಹೊಡೆಯುತ್ತೋ ಇಲ್ಲೋ ಗೊತ್ತಿಲ್ಲ ಮೊಳಕೆ ಹೊಡಿತೆ ದೊಡ್ಡದಾಗತ್ತೋ ಇಲ್ಲೋ ಗೊತ್ತಿಲ್ಲ ದೊಡ್ಡದಾಗತ್ತೆ ಯಾವ ಹುಳ ತಿನ್ನತ್ತೋ ಗೊತ್ತಿಲ್ಲ ಯಾವ ಹುಳ ತಿಂದಿಲ್ಲ ಹೂ ಹೊಡೆಯುತ್ತೋ ಇಲ್ಲೋ ಗೊತ್ತಿಲ್ಲ ಹೂ ಹೊಡಿತು ಕಾಯಿ ಆಗುತ್ತೋ ಗೊತ್ತಿಲ್ಲ ಕಾಯಿ ಹೊಡಿತು ಹಣ್ಣಾಗತ್ತೋ ಗೊತ್ತಿಲ್ಲ ಹಣ್ಣು ಹೊಡಿತು ಮಾರ್ಕೆಟ್ಗೆ ಹೋಗುತ್ತೋ ಗೊತ್ತಿಲ್ಲ ಮಾರ್ಕೆಟ್ಗೆ ಹೋಯ್ತು ಬೆಲೆ ಬರುತ್ತೋ ಗೊತ್ತಿಲ್ಲ ಬೆಲೆ ಹೋಯ್ತು ದಳ್ಳಾಳಿ ವಾಪಸ್ ಕೊಡ್ತಾನೆ ಇಲ್ಲೋ ಗೊತ್ತಿಲ್ಲ ವ್ಯವಸಾಯ ಇಸ್ ಗ್ಯಾಬ್ಲಿಂಗ್ ವಿತ್ ನೇಚರ್ ಅಂತಾರೆ ಪ್ರಕೃತಿಯೊಂದಿಗೆ ಜೂಜಾಟ ವ್ಯವಸಾಯ ಅನ್ನೋದು ಈ ಸಿನಿಮಾ ಇದೇ ಪ್ರತಿ ಸರ್ ಯಾರೋ ಒಂದಷ್ಟು ಜನ ಸೇರ್ತಾರೆ ಸಿನಿಮಾ ಮಾಡಬೇಕು ಅಂತಾರೆ ಕತೆ ಬರ್ತೀವಿ ಕತೆ ಚೆನ್ನಾಗಿರ್ತೀವಿ ಇಲ್ಲೋ ಗೊತ್ತಿಲ್ಲ ಚೆನ್ನಾಗಿ ಮ್ಯೂಸಿಕ್ ಚೆನ್ನಾಗಿ ಮಾಡ್ತಾರೆ ಇಲ್ಲೋ ಗೊತ್ತಿಲ್ಲ ಮ್ಯೂಸಿಕ್ ಚೆನ್ನಾಗಾಯಿತು ಡೈರೆಕ್ಷನ್ ಚೆನ್ನಾಗಿ ಮಾಡ್ತಾನೆ ಗೊತ್ತಿಲ್ಲ ಸ್ಕ್ರೀನ್ ಪ್ಲೇ ಏನಾಯಿತೋ ಗೊತ್ತಿಲ್ಲ ಎಲ್ಲ ಹೋಯ್ತು ಎಲ್ಲ ಫೈಟ್ ಮಾಡ್ಕೊಂಡು ಬಂದ್ವಿ ಪ್ರೊಡ್ಯೂಸರ್ ಯಾರು ಕೈ ಕೊಡ್ತಾರೋ ಗೊತ್ತಿಲ್ಲ ಪ್ರೊಡ್ಯೂಸರ್ ಮತ್ತೆ ಏನೋ ತಗೊಂಬಂದು ಏನೋ ಮಾಡ್ತೀವಿ ಅಂತ ಅನ್ಕೊಳ್ಳೋಣ ಮತ್ತೆ ಡಿ ಎ ಸ್ಟುಡಿಯೋಲ್ಲಿ ಏನು ಮಾತಾಡ್ತಾರೋ ಗೊತ್ತಿಲ್ಲ ಎಡಿಟಿಂಗ್ ಸ್ಟುಡಿಯೋಲ್ಲಿ ಏನು ಮಾತಾಡ್ತಾರೋ ಗೊತ್ತಿಲ್ಲ ಆರ್ ಆರ್ ಸ್ಟುಡಿಯೋಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ ಎಸ್ ಎಫ್ ಎಕ್ಸ್ ಗೊತ್ತಿಲ್ಲ ಡಬ್ಬಿಂಗ್ ಗೊತ್ತಿಲ್ಲ ಇದೆಲ್ಲ ಮಾಡಿ ನಿಂತ್ಕೊಂಡಾಗ ಒಂದು ನಾಲ್ಕು ಎರರ್ಗಳು ಬರ್ತವೆ ಇದು ನಮ್ಗೆ ಆಗಿರೋ ಅಂತ ನಾನು ಇದ್ದೀನಿ ಎಲ್ಲ ಆಗಿ ಮಾರ್ಚ್ ಈ ಫೆಬ್ರವರಿಲಿ ಬರಬೇಕು ಅಂತ ಅನ್ಕೊಂಡು ಶೋ ನೋಡ್ತಿದ್ವಿ ಒಂದಷ್ಟು ಎರರ್ಗಳು ಬಂತು ಜಂಪ್ ಆಗ್ತಿದೆ ಏನೋ ನಂಗೆ ಅರ್ಥನೇ ಆಗ್ತಿಲ್ಲ ವಿ ಕುಡ್ ನಾಟ್ ಫೈಂಡ್ ದ ಸೊಲ್ಯೂಷನ್ ವಾಟ್ ಎಕ್ಸಾಕ್ಟ್ಲಿ ಇಟ್ ಈಸ್ ಏನಾಗಿದೆ ಸೊಲ್ಯೂಷನ್ ನನಗೆ ಹುಡುಕಕ್ಕಾಗಿಲ್ಲ ಅದಕ್ಕೆ ನಾನು ಹೇಳಿದೆ ಸಿನಿಮಾ ಜನರಿನ ಜೊತೆ ಜೂಜಾಟ ವ್ಯವಸಾಯ ಪ್ರಕೃತಿ ಜೊತೆಗೆ ಜೂಜಾಟ ಇದು ಸೊ ಹೀಗೆಲ್ಲ ಆದಾಗ ನನಗೆ ಇವೆಲ್ಲ ನೆನ್ಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನಾನು ರಾತ್ರಿ ನಿದ್ದೆ ಮಾಡಿಲ್ಲ ಸರ್ ಅದನ್ನ ಹೇಳ್ತಂಗೆ ಪ್ರತಿದಿನ ಒಂದೇ ನಾನು ಪ್ರಜ್ಞೆ ತಪ್ಪು ಮಲಗ್ತಾ ಇರೋದ್ರೆ ರಾತ್ರಿ ಮೂರು ಗಂಟೆಗೆ ಪ್ರಜ್ಞೆ ತಪ್ಪು ಮಲ್ಬಗ್ ಬಿಡ್ತಾ ಇದ್ದೀವಿ ಅಷ್ಟೇ ಅದು ಬಿಡ್ಮೇಲೆ ಮಲಗಿರ್ತೇವೆ ಅಂದ್ರೆ ಇಟ್ಸ್ ನಾಟ್ ಲೈಕ್ ಮೂರು ಗಂಟೆವರೆಗೆ ಕೆಲಸ ಮಾಡ್ತೀವಿ ಹನ್ನೆರಡು ಗಂಟೆಗೆ ಹೋಗಿ ಮಲಗ್ತೀವಿ ನಿದ್ದೆ ಬರಲ್ಲ ಏನೇನೋ ಥಾಟ್ಸ್ ನಾಳೆ ಏನು ಇವತ್ತೇನು ಇವರು ಪೇಮೆಂಟ್ ಮಾಡಬೇಕು ಅವ್ರ ಪೇಮೆಂಟ್ ಮಾಡ್ಬೇಕು ಏನಾಗುತ್ತೋ ದುಡ್ಡು ಹೆಂಗ್ ಅರೇಂಜ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ ಇವೆಲ್ಲ ಮಾತಾಡಿದಾಗ ಮೂರು ಗಂಟೆಗೆ ಪ್ರಜ್ಞೆ ತಪ್ಪ ಹಂಗೆ ಬಿದ್ದಿರ್ತೀವಿ ಆರು ಗಂಟೆಗೂ ಏಳು ಗಂಟೆಗೆ ಅಂತ ಹೇಳ್ತೀವಿ ಸೊ ಹಂಗಾಗಿತ್ತು ಈ ಥರದೆಲ್ಲ ಘಟನೆಗಳು ಈ ಇತರದಲ್ಲ ಮಾನಸಿಕ ವೇತನಗಳು ಬಂದಾಗ ನಂಗೆ ಯಾಕೆ ಬೇಕಾಗಿತ್ತಪ್ಪ ಅಂತ ಅನ್ಸತ್ತೆ ಸಾವಿರ ಸರ್ ಅನ್ಸುತ್ತೆ ಸರ್ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಛಲ ನನ್ನ ಲವಾಗಿಂದ ಐತೆ ಸರ್ ನಾವು ಏನೇ ಬಿಸ್ನೆಸ್ಗಳು ಏನೇ ಮಾಡಿದ್ರು ಇದುವರೆಗೂ ಸೋತ್ ಬಂದಿಲ್ಲ ಸರ್ ಯಾವತ್ತೂ ಸೋತಿಲ್ಲ ಸರ್ ಸೊ ಆ ಕಾರಣಕ್ಕೆ ಬಿಡಬಾರ್ದು ಏನಾಗೋಗೋದು ಅಮ್ಮಮ್ಮ ಅಂದರೆ ಒಂದು ಎರಡು ಕೋಟಿ ಕಳ್ಕೊಬೋದು ಅಥವಾ ಎರಡೂವರೆ ಕೋಟಿ ಕಳ್ಕೊಬೋದು ನಾವೇನು ದುಡ್ಡು ಇದ್ದರೆ ಬರೋವಾಗ ಏನೋ ಒಂದು ರೂಪಾಯಿ ಎತ್ಕೊಂಡ್ ಬಂದಿಲ್ಲ ಸರ್ ನಾನು ಆಸ್ ಎ ಶಶಿ ಬರೋವಾಗ ಬಟ್ಟೆನೂ ಹಾಕೋ ಬಂದಿರಲಿಲ್ಲ ಹೋಗೋವಾಗ ಏನೂ ಎತ್ಕೊಂಡು ಹೋಗೋಲ್ಲ ಈ ಮಧ್ಯದಲ್ಲಿ ಬರೋದೆಲ್ಲ ಲಾಭನೇ ನಮಗೆ ಈ ಸಿನಿಮಾ ಇಂದ ಎರಡು ಕೋಟಿ ಹೋಗ್ಬೋದು ಅನ್ಕೋಬೋದು ಬಟ್ ಸಿನಿಮಾ ಲಾಭ ನನಗೆ ಸ್ನೇಹಿತರ ಲಾಭ ನೀವು ಮಾತಾಡ್ತಿರೋದು ಲಾಭ ನನಗೆ ದಿಸ್ ದಿಸ್ ಇಸ್ ವಾಟ್ ದ ಬ್ಲಡಿ ಲೈಫ್ ಎಕ್ಸ್ಪೀರಿಯನ್ಸ್ ಇಸ್ ಕಾಲ್ಡ್ ಆಸ್ ಇದೇ ಜೀವನ ನನಗೆ ಗೊತ್ತಿರುವಂಥದ್ದು ಇನ್ನು ಯಾಕೆ ತಲೆ ಕೆಡಿಸ್ಕೋಬೇಕು ನನಗಂದ್ರೆ ಯಾಕೆ ಬೇಕು ಸುಮ್ಮನೆ ಏನೋ ಮಾಡಿದೆ ಎಲ್ಲ ಕೈ ಹಿಡಿತಾವೆ ಯಾರು ಕೈ ಹಿಡಿತಿಲ್ಲ ನನಗೆ ಬಿಟ್ಟಾಗ್ಬಿಡಿ ಯಾಕೆ ಬೇಕು ಬಿಟ್ಬಿಡು ಅಂತ ಏನೋ ಹೋಗುತ್ತೆ ಆ ಎರಡು ಕೊಟ್ಟಿಲ್ಲ ಒಂದು ಮನೆ ಕಟ್ಕೊಂಡಿರ್ಬೋದು ನಾನು ಬಾಡಿಗೆ ಇರ್ತೀನಿ ದುಡಿದ್ದೀನಿ ಮೂವತ್ತು ಸಾವಿರ ಬಾಡಿಗೆ ಕಟ್ಕೊತೀನಿ ಇಷ್ಟು ನನ್ನ ತಲೆಗೆ ಬಂದಿದೆ ಸರ್ ಸರ್ ಏನು ಇಲ್ದಾಗ ಏನನ್ನ ಯೋಚನೆ ಮಾಡಾಗ ಏನು ಅನಿಸಲ್ಲ ನಾನು ಏನಿಲ್ಲ ಬಿಡು ಏನು ಆಗಲ್ಲ ಬಿಡು ಅಂತ ಏನಾದರೂ ಆಗತ್ತೆ ಅಂತ ಒಂದು ಸೂಚನೆ ಸಿಕ್ಕಿ ಒಂದು ಸಂದರ್ಭ ಸಿಕ್ಕಿ ಒಂದು ವೇದಿಕೆ ಸಿಕ್ಕಿ ಅಲ್ಲೂ ಗೆಲುವು ಸಿಕ್ಕಿ ತದನಂತರ ಹೋದಾಗ ಪದೇ ಪದೇ ಕುಂಟುತ್ತಾ ಎರಡುತ್ತಾ ಹೋದಾಗ ಅದು ಒಬ್ಬ ಮನುಷ್ಯನಿಗೆ ಆತ್ಮವಿಶ್ವಾಸ ಎಷ್ಟು ಕೆಳಸುತ್ತೆ ಅನ್ನೋದು ನಿಮಗಾದ ಘಟನೆಗಳು ಅಂದ್ರೆ ನೀವು ಯಾವಾಗಲೂ ಸಿನಿಮಾಗ್ ಟಕ್ 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 ಮುಗಿಸ್ಬೇಕಾಗಿತ್ತು ತುಂಬ ಗ್ಯಾಪ್ ಆಯ್ತಲ್ಲ ಸಿನಿಮಾ ದೊಡ್ದ ನಾವು ದೊಡ್ದಾ ಅನ್ನೋದೆಲ್ಲ ಬರುತ್ತಲ್ಲ ಹೆಂಗೆ ಸರ್ ಇದು ಅದೇ ಅನ್ನೋದು ಈ ಬಿಗ್ ಬಾಸ್ ಅನ್ನೋ ಒಂದು ವೇದಿಕೆ ನನಗೆ ಒಂದು ಒಳ್ಳೆ ಹೆಸರನ್ನು ತಂದು ಕೊಡ್ತೀವಿ ಈಗಲೂ ರೋಡಲ್ಲಿ ಹೋಗುವಾಗೆಲ್ಲ ಬಿಗ್ ಬಾಸ್ ವಿನ್ನರ್ ಏಯ್ ಮಾಡರ್ನ್ ರೈತ ಇವೆಲ್ಲ ಮಾತಾಡ್ಸಾರೆ ಪ್ರತಿಯೊಬ್ಬರು ಕೇಳೋದೊಂದೇ ಏನ್ ಮಾಡ್ತಾ ಇದೀರಾ ಅದಾದ್ಮೇಲೆ ಎಲ್ಲೂ ಟಿವಿಯಲ್ಲಿ ಕಾಣಿಸ್ಕೊತಿಲ್ಲ ನಾ ಹೇಳಿದೆ ನೀವೆಲ್ಲೂ ಕಾಣಿಸ್ಕೊತಾನೆ ಇಲ್ಲ ನಾನು ಇನ್ಸ್ಟಾಗ್ರಾಮ್ ಇದೆ ದಯವಿಟ್ಟು ಫಾಲೋ ಮಾಡಿ ಶಶಿ ಡಾಟ್ ಅಫಿಷಿಯಲ್ ನಾನು ಇನ್ಸ್ಟಾಗ್ರಾಮ್ ಫಾಲೋ ನಾನು ಏನು ಕೆಲಸಗಳು ಮಾಡ್ತಾ ಏನೋ ಗೊತ್ತಾಗ್ತಾ ಇರುತ್ತೆ ಇವಾಗ ನಾನು ಈ ಸಿನಿಮಾಗೋಸ್ಕರ ವಿಭಿನ್ನವಾದ ಕ್ಯಾಂಪೇನ್ಗಳು ಮಾಡ್ತಾನೆ ಡೇ ಚಾಲೆಂಜ್ ಅಂತ ಮಾಡಿದ್ದೀನಿ ಸರ್ ನಾನು ಬೆಳಗ್ಗೆಯಿಂದ ಸಂಜೆವರೆಗೂ ಏನು ಮಾಡ್ತಾ ಇದೀನಿ ವರ್ಕೌಟ್ ಮಾಡಿ ಈ ಸಿನಿಮಾ ನಾನು ನಾಲ್ಕು ಇವತ್ತು ನಾಲ್ಕು ಇವತ್ತು ಐದನೇ ದಿನ ಇವತ್ತು ಹಾಕಿದ್ರೆ ಈ ಥರ ಡೇ ಚಾಲೆಂಜ್ಗಳು ಮಾಡ್ತಾಯಿ ನಿಲ್ಲಿದೆ ಬೆಳ್ಳುಳ್ಳಿ ಅಂತ ಅವ್ರನ್ನೂ ಹುಡ್ಕೊಂಡು ಹೋದೆ ಒಂದುವರೆ ಅವರು ಅವ್ರ ಹೋಟೆಲ್ ಮೆಟ್ಲು ಮುಂದೆ ಕೂತ್ಕೊಂಡೆ ನಂಗೆ ಈಗೋ ಬರಲಿಲ್ಲ ಅರಗೆನ್ಸಿ ಬರಲಿಲ್ಲ ನನಗೆ ಇನ್ನೊಬ್ಬ ಯಾರನ್ನ ಹುಡ್ಕೊ ಪ್ರತಿಯೊಬ್ಬರು ಹಿಂಗೆ ಹುಡುಕಾಟ ಹೋರಾಟಗಳಲ್ಲಿ ಹೋಗ್ತಾ ಓಡಾಡ್ತಾ ಇದ್ದೀವಿ ಅಂದರೆ ನಾನು ಅಂದೆ ಸರ್ ಏನೋ ಎತ್ಕೊಂಡ್ಬಂದಿಲ್ ಏನೋ ಎತ್ಕೊಂಡು ಇನ್ನು ಯಾಕೆ ಬೇಕು ನನಗೆ ನನಗೆ ಯಾಕೆ ಗಾನ್ ಚಲೀಬೇಕು ಸರ್ ನಾನು ಶೋ ಹೊಡಿಬೇಕು ಅಂತ ಸರಿಯಾಗಿ ಹೊಡಿಬೋದು ದಟ್ ಐ ಐ ವಿ ಐ ಆಮ್ ಫೈನಾನ್ಷಿಯಲಿ ಸ್ಟೇಬಲ್ ಸರ್ ನಾನು ತುಂಬ ತೊಂದರೆ ಅಲ್ಲ ತುಂಬ ಚೆನ್ನಾಗಿದ್ದೀನಿ ಸರ್ ನಾನು ನಾನೊಂದು ಸುಮಾರು ಮೂವತ್ತೈದು ನಲ್ವತ್ತು ಸಾವಿರ ರೆಂಟ್ ಕೊಟ್ಟು ಮನೆಯಲ್ಲಿರೋ ಅಂಥ ಸ್ಥಾನಮಾನದಲ್ಲಿದ್ದೀನಿ ಸರ್ ನಾನು ಸೊ ಬಟ್ ನನಗೆ ಇದು ಒಂದೇ ಒಂದು ಪ್ರಶ್ನೆ ಯಾಕೆ ಈ ಸಿನಿಮಾ ತೆಗಿಯಕ್ಕೆ ಆಗ್ತಿಲ್ಲ ಇದು ಚಾಲೆಂಜಾಗಿ ತಗೊಂಡಿರೋದ್ರಿಂದ ಇಷ್ಟು ಎಮೋಷನ್ಸ್ ಹೊರಗಡೆ ಬಂತು ಅಂತ ಅನ್ಕೊಂತೀವಿ ಅದೇ ಸಿನಿಮಾ ದೊಡ್ಡದ ನಾವು ದೊಡ್ಡದ ಅನ್ನೋದು ಅದಕ್ಕೆ ಯಾವಾಗಲೂ ಸಿನಿಮಾ ಯಾವಾಗಲೂ ಪ್ರತಿಪಾದಿಸ್ತಾನೆ ಇರುತ್ತೆ ತುಂಬ ಕಷ್ಟ ಕೊಟ್ಟವರಿಗೆ ನೂ ಕೊಟ್ಟೆ ಕೊಟ್ಟಿದೆ ತುಂಬ ಇಷ್ಟ ಕೊಟ್ಟವರಿಗೆ ಕಷ್ಟವೂ ಕೊಟ್ಟಿದೆ ಎರಡು ಥರ ನಾನು ನೋಡಿದ್ದೀನಿ ಸಿನ್ಮಾ ಮೇಕರ್ಸ್ ಲೈಫು ನಿಮಗೂ ಇದು ಕಷ್ಟ ನೆಕ್ಸ್ಟ್ ಇಷ್ಟ ಬರುತ್ತೆ ಹೇಳಿ ಈಗ ಮೆಹಬೂಬ ಅಂದರೆ ನಿಮ್ಮ ಲೈನಲ್ಲಿ ಏನು ಹೇಳೋ ಕೊಟ್ಟಿದ್ದೀರಿ ಯಾವ ರೀತಿ ಸಿನಿಮಾ ಏನು ಕತೆ ಹಾಡು ಮಾತ್ರ ಅದ್ಭುತವಾಗಿದೆ ಥ್ಯಾಂಕ್ ಯು ಸರ್ ನಾನು ಮಹಬೂಬಾ ಇದು ಇದೊಂದು ಲೈನ್ ಹೇಳ್ಬೇಕು ನಾನು ಅಂದರೆ ಮನೇಲಿ ಒಂದು ಕಡೆ ಬರ್ಕೊಂಬಿಟ್ಟಿದ್ದೀನಿ ಸರ್ ಮಹಬೂಬಾ ಇಸ್ ಎ ಬ್ಲಾಕ್ ಮೂವಿ ನೋಬ ಡೈರಿ ಬರೆಯೋ ಅಭ್ಯಾಸ ಇದೆ ಸರ್ ಇದನ್ನು ಬರೆದಿದ ತಕ್ಷಣ ನಂಗೆ ಸಕ್ಸಸ್ ಆಗುತ್ತೆ ನಾನು ನಾನು ಬರೆದು ಅಲ್ಲೆಲ್ಲೂ ನೋಡಿ ಬೆಳಗ್ಗೆ ಎದ್ದಿದ್ದ ತಕ್ಷಣ ಹಿಂಗೆ ಅಂಸ್ಕೊಂಡ್ಬಿಟ್ಟಿದ್ನಿ ಮಹಬೂಬಾ ಇಸ್ ಎ ಬ್ಲಾಕ್ ಸಿನಿಮಾ ನನಗೆ ಗೊತ್ತು ನಿನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಂತ ದಯವಿಟ್ಟು ನೀನು ಮಾತ್ರ ನೀನು ಸಪೋರ್ಟ್ ಮಾಡದೇ ಇರಬೇಡ ಅಂತ ಮಿರರ್ ಮೇಲೆ ಅಂಟ್ಕೊಂಡ್ಬಿಟ್ಟಿದೀನಿ ಸರ್ ಇದು ಕಳೆದ ಆರು ತಿಂಗಳಿಂದ ಬೆಳಗ್ಗೆ ಎದ್ದಿದ್ದ ತಕ್ಷಣ ಇದೊಂದನ್ನೇ ನೋಡೋದು ಒಂದು ಸ್ಟಿಕ್ ನೋಡ್ಸಿನ ಎಲ್ಲರೂ ಕೈ ಹಿಡಿದಿಲ್ಲ ನಿಂಗೆ ನೀನು ಬಿಡಬೇಡ ನೀನು ಬಿಟ್ಟಿದೆ ಅಂತ ಸಿನಿಮಾ ನೀನು ತಗೊಳ್ಬಿಡ್ತಿದ್ದೆ ಇದು ಮಾತಾಡ್ಬೋದು ಸರ್ ಜನ ಸಾವಿರ ಸಾವಿರಾರು ಥರ ಏನೇನೋ ಗ್ಲೋರಿಫೈ ಮಾಡ್ಕೊಂಡು ಮಾತಾಡ್ಬೋದು ನನ್ನ ಹೋರಾಟ ಗೊತ್ತಿರೋ ಅಂಥದ್ದು ಈ ಸಿನಿಮಾ ಯಾಕೆ ಇಷ್ಟೊಂದು ಬೇಕು ಅಂದರೆ ಈ ಸಿನಿಮಾಗೋರ್ಸ್ಕರ ನಾನು ಬದಲಾಗಿದ್ದೀನಿ ಸರ್ ನಾನು ಸುಮಾರು ರೈತ ಚಳುವಳಿಯಲ್ಲಿ ಮಾತಾಡೋದ ಬಗ್ಗೆ ಮಾತಾಡಿದ್ದೀನಿ ಈಜಾಬ್ ಬಗ್ಗೆ ಮಾತಾಡಿರೋದಿದೆ ನಾನು ಈ ಥರದ ವ್ಯಕ್ತಿ ಅಲ್ಲ ಪ್ರಾಮಾಣಿಕವಾಗಿ ಒಂದು ಮೂರು ವರ್ಷದ ಹಿಂದೆ ಹೋದರೆ ನಾನು ಇದ್ರ ನಾನು ನನಗೆ ರೈತ ರೈತರು ನಾನು ಯಾಕೆ ಮಾತಾಡ್ಬೇಕು ಅಂತ ಅನಿಸ್ತು ಬಹುಶಃ ಈಜಾಬ್ ಬಗ್ಗೆ ನಾನು ಯಾಕೆ ಮಾತಾಡ್ಬೇಕು ಸೋಷಲ್ ಅವೇರ್ನೆಸ್ ಬಗ್ಗೆ ಯಾಕೆ ಮಾತಾಡಬೇಕು ಅಂತದ್ದು ಈ ಸಿನಿಮಾ ನನ್ನನ್ನು ಬದಲಾಯಿಸಿದೆ ಸೊ ನಾನು ಸಿನಿಮಾನೇ ದೊಡ್ದು ಅಂತೀನಿ ದೇವರಾಣೆಗೂ ಈ ಸಿನಿಮಾ ನಾನು ಇವಾಗ ಅನಲೈಸ್ ಮಾಡ್ಕೊಂಡು ಈ ಸಿನಿಮಾ ಇಂದ ನಾನು ಹೋರಾಟಗಳಿಗೆ ಹೋಗ್ತಾ ಇದ್ದೀನಿ ಸಿನಿಮಾಯಿಂದ ನಾನು ವಾಯ್ಸ್ನ ರೈಸ್ ಮಾಡ್ತಾ ಇದ್ದೀನಿ ಸಿನಿಮಾದಿಂದ ಪೊಲಿಟಿಕಲ್ ಅಜೆಂಡಾಗಳನ್ನ ಆಚೆ ಆಗ್ತಾ ಇದ್ದೀನಿ ಯಾಕೆ ಕಾರ್ತಿಕ್ ಗೌಡ ಅನ್ನೋ ಒಂದು ಕ್ಯಾರೆಕ್ಟರ್ ಅಷ್ಟು ಒಳಗಡೆ ಹೋಗಿದೆ ನನಗೆ ನಮ್ಮ ತಂದೆ ಸಿನಿಮಾ ಅಲ್ಲಿ ನಮ್ಮ ತಂದೆ ಅಷ್ಟು ತೊಂದರೆ ಒಬ್ಬ ಪೊಲಿಟಿಕಲ್ ಅಜೆಂಡಾಗೋಸ್ಕರ ಹಂಗಾಗಿ ಆ ಕ್ಯಾರೆಕ್ಟ್ರ್ ಬಹುಶಃ ಮೂರು ವರ್ಷದಿಂದ ನಾನು ನನಗೆ ಮಾತಾಡ್ಸ್ತಾ ಅಂತ ಅನ್ಕೊಂಡೆ ಅಂದರೆ ಮೆಹಬೂಬ ಅಂದರೆ ಅದರ ಒಂದು ಪ್ರೀತಿ ಅನ್ನೋ ಅರ್ಥ ಅದು ಎಷ್ಟು ನಿಮ್ಮನ್ನು ಪ್ರೀತಿಸ್ತಾ ಇದೆಯೋ ಅಥವಾ ನೀವು ಅದನ್ನು ಪ್ರೀತಿಸ್ತಾ ಇದ್ದೀರೋ ಗೊತ್ತಾಗ್ತಿಲ್ಲ ಅದ್ರ ಜೊತೆಗೆ ನಿಮ್ಮ ಸ್ಪರ್ಧಿದಾರರು ಅಂದರೆ ಮೀನ್ಸ್ ಗೆದ್ದವರು ಅಲ್ಲಿ ಇದ್ದವರು ಎಲ್ಲೊಬ್ಬನ ಸಪೋರ್ಟ್ ಮಾಡಿದ್ರು ಏನು ಹೇಳ್ತೀರಿ ಆ ಪ್ರೀತಿಗೆ ತುಂಬ ಖುಷಿ ಆಗುತ್ತೆ ಅವರವರ ಬಿಸಿ ಶೆಡ್ಯೂಲ್ಗಳಲ್ಲಿ ಓ ಎಲ್ಲರೂ ಕರೆದಿದೆ ನಾನು ಒಂದಷ್ಟು ಜನ ಔಟ್ ಆಫ್ ಟೌನ್ ಇದ್ದಾರೆ ಒಂದಷ್ಟು ಜನ ನಾನು ಡಿಜಿಟಲಲ್ಲಿ ಲಾಂಚ್ ಮಾಡ್ತೀನಿ ಅಂತಂದರು ತುಂಬ ಅಂದರೆ ನನಗೆ ಹೆಂಗೆ ಒಬ್ಬ ಆರ್ಟಿಸ್ಟ್ನ ಹೆಂಗೆ ಇಡ್ಕೋಬೇಕು ಅಂತನೇ ಗೊತ್ತಾಗ್ತಿಲ್ಲ ಸರ್ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ ಸರ್ ದಯವಿಟ್ಟು ಇದನ್ನ ಯಾರು ನೋಡ್ತಿದ್ದು ನೀವೇ ಫೋನ್ ಮಾಡಿ ಪ್ರಮೋಚನ ಬರ್ತೀನಿ ಅಂದ್ರೂ ಅದನ್ನ ನನಗೆ ಅಂದರೆ ಮ್ಯಾನೇಜರ್ನ ಮಾತಾಡಬೇಕು ಗೊತ್ತಿಲ್ಲ ಇನ್ನೊಬ್ಬರು ಮಾ ನಾನು ಪ್ರತಿಯೊಬ್ಬಷ್ಟೇ ಹಾಂ ಸರ್ ನಾನು ಇದು ಬಿಟ್ಬಿಡನ್ ಸರ್ ನನ್ನ ಮನೆಯಲ್ಲಿ ಒಂದು ಫಂಕ್ಷನ್ ಇತ್ತು ಸರ್ ಈ ಫಂಕ್ಷನ್ ಕಾರ್ಡ್ ಕೊಡೋಕ್ಕೆ ಪ್ರತಿಯೊಬ್ಬ ಸೆಲೆಬ್ರಿಟಿನೂ ಮನೆ ಮುಂದೆ ಹೋಗಿ ಕಾರ್ ನಿಲ್ಸ್ಕೊಂಡು ನಿಂತಿದ್ದೀನಿ ಸರ್ ಅವ್ರನ್ನ ಹೆಂಗೆ ಭೇಟಿ ಆಗ ಗೊತ್ತಾ ಗೊತ್ತು ಕೆರಾವ್ ಇದ್ದಾರೆ ಅಂತ ಇಳಿದು ಹೆಂಗೆ ಹೋಗಿ ಕೊಡೋದು ನಂಗೆ ಅರ್ಥ ಆಗ್ತಿಲ್ಲ ಸೊ ದಿಸ್ ಇಸ್ ಆಲ್ವೇಸ್ ದರ್ ನಾನು ಅನ್ಕೊತಾರೆ ಬಟ್ ನಾನು ಯಾವುದೇ ಸ್ಟಾರ್ ಕ್ಯಾಸ್ಟ್ ಬಂದಿರುವಂಥ ಸಿನಿಮಾಗಳು ಫ್ಲಾಪ್ ಆಗಿದ್ದಾವೆ ಒಳ್ಳೆ ಸಿನಿಮಾ ಜನ ಸರಿ ಈ ಸಿನಿಮಾ ನಾನು ಈಗಲೂ ಹೇಳ್ತೀನಿ ಥೇಟ್ರಲ್ಲಿ ಓಡಲಿಲ್ಲ ಅಂದರೂ ಒಟ್ಟಿ ಡಿಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ಓಡುತ್ತೆ ಸಿನಿಮಾ ಅಲ್ಲಿವರೆಗೂ ಕಾಯೋದು ಬೇಡ ನನಗೆ ಯಾಕಂದರೆ ಸಿನಿಮಾ ನಿಧಾನವಾಗಿ ಅದೇ ಹೆಸರು ತಗೊಳತ್ತೆ ನಿಧಾನವಾಗಿ ಹೆಸರು ತಗೊಂಡ್ರೆ ಯಾರೂ ದುಡ್ಡು ಮಾಡೋಕ್ಕಾಗೋದಿಲ್ಲ ಐ ಮೀನ್ ದುಡ್ಡು ಅಂದರೆ ನಾವು ಲಾಭ ಮಾಡಬೇಕು ಅಂತ ಹೇಳ್ತಿಲ್ಲ ಅಟ್ಲೀಸ್ಟ್ ನಾವು ತಗೊಂಡ್ರೆ ನಾನು ಯಾಕಂದರೆ ಈ ಸಿನಿಮಾಗೆ ಹಾಕಿರೋ ಅರ್ಧ ದುಡ್ಡು ವಾಪಸ್ ತಗೊಂಡ್ರೆ ನಾನು ಸಾಲು ಸಾಲುಗಾರನ ಸಿ ಅರ್ಧಕ್ಕಿಂತ ಜಾಸ್ತಿ ಹೋದರೆ ಸಾಲ ಸಾಲಗಳು ಉಳ್ಕೋಬೇಕಂದ್ರೆ ನಾನು ಸಂಕಷ್ಟಕ್ಕೆ ಬಂದು ರೋಡ್ಗೆ ಬರ್ತೀನಿ ಅಂತ ಹೇಳ್ತಿಲ್ಲ ತಿಲ್ಸೋ ಕೆಪಾಸಿಟಿ ನಮಗಿದೆ ಸೊ ನಾನು ಇದ್ರ ಬಗ್ಗೆ ಹೇಳ್ತಾ ಇದ್ದೀನಿ ಈ ಸಿನಿಮಾನ ತೇಟ್ರ್ಗೆ ಬಂದು ನೋಡಿ ತೇಟ್ರಲ್ಲಿ ಹಾರಾಸಿ ಯಾಕಂದರೆ ಇವತ್ತಿನ ಕಾಲಕ್ಕೆ ಸರ್ ತೇಟ್ರಲ್ಲಿ ಸಿನಿಮಾ ನಿಲ್ಲಿಲ್ಲ ಅಂದರೆ ಓ ಟಿಯವರು ಮೂಸು ನೋಡೋದು ಓ ಟಿ ಟಿ ಅವ್ರು ಮೂಸು ನೋಡೋದಿಲ್ಲ ಚಾನಲ್ನವ್ರು ಯಾರು ನೋಡೋದಿಲ್ಲ ತೇಟ್ರಲ್ಲಿ ಹೆಂಗೆ ನಿಲ್ಲಿಸ್ಬೇಕು ಒಂದು ಪ್ಲಾಟ್ಫಾರ್ಮ್ ಬಂದುಬಿಟ್ಟಿದೆ ಹೆಂಗೆ ಜನ ತೇಟ್ರನ್ನ ಜನಕ್ಕೆ ಬಂದು ತುಂಬಿಸ್ಬೇಕು ಸುಮ್ಮನೆ ರಿವ್ಯೂಗಳು ಓಡಿಸ್ಬೇಕು ಯಾರೋ ಬುಕ್ ಮೈ ಅಲ್ಲಿ ಒಂದು ಸಾವಿರ ಟಿಕೆಟ್ ಬುಕ್ ಮಾಡ್ಬಿಟ್ಟು ಅವರೇ ಒಂದೇ ತರ ಆಶ್ ಟ್ಯಾಗ್ ಹಾಕಿ ನೋಡಿದ್ರೆ ಇಟ್ ಇಸ್ ಅ ಕಾಮನ್ ಸೆನ್ಸ್ ಅಂಡ್ ನಾಲೆಜ್ ಅವ್ರಿಗೂ ಗೊತ್ತಾಗ್ಬಿಟ್ಟಿದೆ ಸೂಪರ್ ಸಿನಿಮಾ ಗ್ರೇಟ್ ಆಕ್ಟಿಂಗ್ ಆಶ್ ಟ್ಯಾಗ್ ಹಾಕ ಅವೆಲ್ಲ ಫೇಕ್ ಕಾಮೆಂಟ್ ಗಳು ನೀಟಾಗಿ ಗೊತ್ತಾಗುತ್ತೆ ಸರ್ ಅದು ಎಸ್ ಅನ್ನ ಆಗಿದೆ ಈಗ ತಿಂದ್ರೆ ಅದಕ್ಕೆ ಮಜಾ ಅಲ್ವಾ ಅದನ್ನ ನೀವು ಹೇಳ್ತಾ ಇದೀರಿ ಒಳ್ಳೇದಾಗ್ಲಿ ಮೀನ್ಸ್ ನಾನು ಹೇಳ್ತಾರ್ದು ಅದೊಂದು ನೆಶೆ ಆ ಸಿನಿಮಾ ನಮ್ಗೆ ಹತ್ತು ತೊಂದ್ರೆ ಅದನ್ನ ಬಿಡೋಕ್ಕಾಗಲ್ಲ ಈ ಸಿನಿಮಾ ಆದ ನಂತರ ಮತ್ತೆ ಮಾಡಲ್ಲ ಪಾಡಲ್ಲ ಅವೆಲ್ಲ ಏ ಇನ್ನೊಂದು ಸಿನಿಮಾ ಮಾಡ್ತೀನಿ ಗುರು ನಾನು ಸೋತಿ ನಿಲ್ತೀನಿ ಗೆದ್ದು ನಿನ್ನ ಗೆಲ್ತೀನಿ ಗುರು ಈ ಥರದಲ್ಲ ಆಗುತ್ತೆ ಯಾವಾಗ ಬರುತ್ತೆ ಹೇಳ್ಬಿಡಿ ಮಾರ್ಚ್ ಹದಿನೈದನೇ ತಾರೀಕು ಮೆಹಬೂಬ ನಿಮ್ಮೆಲ್ಲರ ಮುಂದೆ ಬರ್ತಾ ಇದೆ ಇದು ಕಾರ್ತಿಕ್ ಗೌಡ ಹಾಗೂ ನಜ್ರಿಯಾ ಬಾನುವಿನ ಪ್ರೇಮ ಕತೆ ಬಾಬ್ರಿ ಮಸೀದಿ ಅಥವಾ ರಾಮ ಮಂದಿರದ ಕಥೆಯಲ್ಲ ದಯವಿಟ್ಟು ಯಾವುದೇ ಜಾತಿ ಧರ್ಮಗಳಿದಕ್ಕೆ ತರಬೇಡಿ ಪ್ರೀತಿಯನ್ನು ಮಾತ್ರ ತಗೊಂಬಂದು ಸಿನಿಮಾ ನೋಡಿ ಎಸ್ ಒಳ್ಳೇದಾಗ್ಲಿ ಸರ್ ಒಳ್ಳೇದಾಗ್ಲಿ 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 ಕನ್ನಡಿಗರ ಸಪೋರ್ಟ್ ನಿಮ್ಗೆ ಥ್ಯಾಂಕ್ ಯು ಕೇಳಿದ್ರಲ್ಲ ಮೆಹಬೂಬ ಯಾವಾಗ ಬರುತ್ತೆ ಮತ್ತು ಶಶಿ ಅವರ ಮನದಾಳದ ಮಾತನ್ನು ಕ್ಯಾಮರಾ ಪರ್ಸನ್ ಶ್ಯಾಮ್ ಶುಂಧರ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ ನ್ಯೂಸ್ ಫಸ್ಟ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ